हाई फ्रेंड्स, वेलकम टू वृद्धि वर्ल्ड चैनल। सो फ्रेंड्स, इवत्तिना विशेष बाणंतियरिगे मेच्योर्ड आगिरो हेण्मक्कळिगे हागे पुट्ट मक्कळिगे रुचियागि हेल्दी आगिरुवंतह ड्राई फ्रूट्स लाडू याव रीति माडोदु अंत तोरिस्तेने। इदन्न अंटिन लाडू, गोंद लाडू अंत कूड करितारे। सुमार कडे बेरे बेरे रीतियल्लि माड्तारे, आदरे इवत्तु नानु नन्न अम्म याव रीति ईजियागि टेस्टियागि अंटुंडे माड्तारे अन्नोदन्न तोरिस्तेने। ई अंटुंडे माड्लिक्के बेकादंतह पदार्थगळु याव्यावु ಅಂತ ಮೊದಲು ನೋಡ್ಕೊಳ್ಳೋಣ. ಒಣ ಕೊಬ್ಬರಿ 1 ಕೆಜಿ, 1/2 ಕಪ್ ಅಂಟು, 1/2 ಕಪ್ ಒಣ ಖರ್ಜೂರ, 1 ಕಪ್ ಗೋಡಂಬಿ, 1/2 ಕಪ್ ವಾಲ್ನಟ್, ವಾಲ್ನಟ್ ಇದ್ದರೆ ತಗೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಅದೇ ರೀತಿ 1/2 ಕಪ್ ಪಿಸ್ತಾ, 1/2 ಕಪ್ ಡೇಟ್ಸ್ ಅಥವಾ ಖರ್ಜೂರ, 1/2 ಕಪ್ ಅಂಜೂರ. ಇದೆಲ್ಲನೂ ಹುರಿಲಿಕ್ಕೆ ಬೇಕಾದಷ್ಟು ಹಸುವಿನ ತುಪ್ಪ ಅಥವಾ ಮನೆಯಲ್ಲೇ ಮಾಡಿದಂಥ ತುಪ್ಪನ ತಗೊಳ್ಳಿ. ಅದೇ ರೀತಿ 1 ಕೆಜಿ ಬೆಲ್ಲ, ಬೆಲ್ಲ ಆದಷ್ಟು ಕಪ್ಪು ಬೆಲ್ಲನ ತಗೊಳ್ಳಿ. ಹಾಗೆ 1/2 ಕಪ್ ಆಗುವಷ್ಟು ಅಳವೆ ಬೀಜ ಮತ್ತು 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ. ಮೊದಲು ಒಂದು ಬಾಣಲೆನ ಸಣ್ಣ ಉರಿಯಲ್ಲಿ ಇಟ್ಟು 1 ಸ್ಪೂನ್ ತುಪ್ಪ ಹಾಕಿ ಸಣ್ಣಕ್ಕೆ ಕಟ್ ಮಾಡಿದ ಬಾದಾಮಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಒಂದು ದೊಡ್ಡ ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಅದೇ ರೀತಿ ಉಳಿದ ಎಲ್ಲ ಪದಾರ್ಥಗಳನ್ನು ಹಾಕಿ ತುಪ್ಪದಲ್ಲಿ ಹುರಿದುಕೊಳ್ಬೇಕು. ನಂತರ ಗೋಡಂಬಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಅದೇ ಪಾತ್ರೆಗೆ ಹಾಕಿ ಅದೇ ಬಾಣಲೆಗೆ ಕಟ್ ಮಾಡಿದಂತಹ ವಾಲ್ನಟ್, ಪಿಸ್ತಾ, ಒಣ ಖರ್ಜೂರ ಹಾಕಿ 1 ಸ್ಪೂನ್ ತುಪ್ಪನ ಹಾಕಿ ಹುರ್ಕೊಂಡು ನಂತರ ಖರ್ಜೂರ ಮತ್ತು ಅಂಜೂರ ಹಾಕಿ ಅದು ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿದ್ವಲ್ಲ ಅದೇ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಅದೇ ರೀತಿ ದ್ರಾಕ್ಷಿನ ಹಾಕಿ ದ್ರಾಕ್ಷಿ ದಪ್ಪ ಆಗೋವರೆಗೂ ಹುರಿದು ಅದನ್ನು ಕೂಡ ಅದೇ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಷ್ಟೇ ಪ್ರಮಾಣದಲ್ಲಿ ತೊಗೊಳ್ಬೇಕು ಅಂತ ಯಾವುದೇ ರೀತಿ ನೆಸೆಸರಿ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಬೋದು. ಅದಾದ ನಂತರ 1 ಅಥವಾ 2 ಸ್ಪೂನ್ ಜಾಸ್ತಿ ತುಪ್ಪನ ಹಾಕಿ ಅಂಟನ್ನು ಹುರ್ಕೊಳ್ಳಿ. ಅಂಟನ್ನು ಹುರಿಲಿಕ್ಕೆ 1-2 ಸ್ಪೂನ್ ಜಾಸ್ತಿನೇ ತುಪ್ಪ ಬೇಕಾಗುತ್ತೆ. ಅಂಟು ಕ್ರಿಸ್ಪಿಯಾಗಿ ದಪ್ಪ ಆಗೋವರೆಗೂ ಹುರ್ಕೊಂಡು ಅದನ್ನ ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ. ಅದು ತಣ್ಣಗಾದಮೇಲೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸಲ ಚೆಕ್ ಮಾಡಿ ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಬಂದಿರುತ್ತೆ, ಕೈಯಲ್ಲಿ ಸ್ಮ್ಯಾಶ್ ಮಾಡಲಿಕ್ಕಾಗತ್ತೆ. ಅದಾದ ನಂತರ ಸ್ಪೂನ್ ತುಪ್ಪನ ಹಾಕಿ ಅದಕ್ಕೆ ಅಳವೆ ಬೀಜನ ಹಾಕಿ ಕೆಂಪಾಗೋವರೆಗೂ ಹುರಿದು ನಾವು ಯಾವುದು ಡ್ರೈ ಫ್ರೂಟ್ಸನ್ನೆಲ್ಲ ಹುರಿದಿಟ್ಕೊಂಡಿದ್ವಿ ಅದೇ ಪಾತ್ರೆಗೆ ಹಾಕಿ. ಈಗ ಬೆಲ್ಲದ ಪಾಕ ಮಾಡ್ಕೊಳ್ಳಿಕ್ಕೆ ಮೊದಲು 1 ಸ್ಪೂನ್ ತುಪ್ಪನ ಹಾಕಿ ಅದಕ್ಕೆ ತುರಿದಿಟ್ಕೊಂಡಿರುವಂತಹ ಬೆಲ್ಲನ ಹಾಕಿ 1 ಲೋಟ ನೀರನ್ನು ಹಾಕಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಗಟ್ಟಿ ಪಾಕ ಬರೋ ಅವಶ್ಯಕತೆ ಇಲ್ಲ. ಅದಾದ ನಂತರ ಅಂಟನ್ನು ಕೈಯಲ್ಲಿ ಪುಡಿ ಮಾಡಿ ಅಂಟನ್ನು ಮತ್ತು ಕೊಬ್ಬರಿಯನ್ನು ಹಾಗೆ ಏಲಕ್ಕಿ ಪುಡಿಯನ್ನು ಹಾಕಿ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಶ್ರಣಕ್ಕೆ ಬೆಲ್ಲದ ಪಾಕ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಲ್ಲನೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಡ್ರೈ ಮಿಕ್ಸ್ ಆದಂತಹ ಚೆನ್ನಾಗಿ ಮಿಕ್ಸ್ ಆದ ನಂತರ ಉಂಡೆನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ಉಂಡೆಗಳನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಒಂದು ಸ್ಟೀಲ್ ಡಬ್ಬಾದಲ್ಲಿ ಹಾಕಿ ಇಟ್ಟರೆ 1 ಅಥವಾ 1.5 ತಿಂಗಳ ತನಕ ಸ್ಟೋರ್ ಮಾಡಿ ಇಡಬಹುದು. ಈ ಉಂಡೆಗಳನ್ನು ಬಾಣಂತಿಯರು ತಿನ್ನೋದ್ರಿಂದ ಎದೆ ಹಾಲು ಹೆಚ್ಚಾಗುತ್ತದೆ, ಮತ್ತು ದಿನ ಬೆಳಿಗ್ಗೆ ಮತ್ತು ಸಂಜೆ 1 ಲಾಡುನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಎಲುಬುಗಳು ಗಟ್ಟಿಯಾಗೋದಂದೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಸೊ ಈ ಅಂಟಿನುಂಡೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.